ನಾನು ಮೇಕಪ್ ಇವಾಗ ನಿಮಗೋಸ್ಕರ ಬಂದಿದ್ದೀನಿ ಕನ್ನಡ ಜನಕ್ಕೆ ಎಲ್ಲರಿಗೆ ಹಾರ್ಟ್ ಅಟ್ಯಾಕ್ ಬರಬಹುದಲ್ವಾ ಯಾರು ಬಂತು ಅಂತ ಬೆಳಗ್ಗೆ ಬೆಳಗ್ಗೆ ಅದಕ್ಕೋಸ್ಕರ ಲೈಟ್ ಆಗಿ ಹಾಕಿಬಿಟ್ಟು ಸ್ವಲ್ಪ ಕಾಜಲ್ ಎಲ್ಲ ಹಾಕಿಬಿಟ್ಟು ಬಂದಿದ್ದೀನಿ ಅಷ್ಟು ದೊಡ್ಡ ಸ್ಟಾರ್ ಮಗಳು ಇವ್ರು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಇವ್ರು ಯಾಕೆ ಯೂಟ್ಯೂಬ್ ಮಾಡಬೇಕು ಇವ್ರು ಯಾಕೆ ಸೋಪ್ ಇದು ಫಿಲ್ಮ್ ಪ್ರೊಡಕ್ಷನ್ ಏ ಮಾಡಬಹುದಲ್ಲ ಶಿ ಇಸ್ ದ ಲೆಜೆಂಡ್ ಶಿ ಇಸ್ ದ ಸ್ಟಾರ್ ಐ ಆಮ್ ನಾಟ್ ದ ಲೆಜೆಂಡ್ ಐ ಆಮ್ ನಾಟ್ ದ ಸ್ಟಾರ್ ಇವಾಗ ಮೀ ಆಲ್ಸೋ ಇಸ್ ನಾಟ್ ಮೈ ಮದರ್ಸ್ ರೆಸ್ಪಾನ್ಸಿಬಿಲಿಟಿ ಯಾವಾಗ ಟಿಲ್ 18 18 ಟಿಲ್ ಎಜುಕೇಶನ್ ಎಲ್ಲ ಕೊಟ್ಟಿದ್ರು ಆಮೇಲೆ ಮುಚ್ಚಿಕೊಂಡು ನಾವು ಕೆಲಸ ನಾವೇ ಮಾಡಬೇಕು ಮಮ್ಮಿ ನನಗೆ ಇದಿಲ್ಲ ಕೊಡು ಡ್ಯಾಡಿ ನಾನು ಟೈಪ್ ಅಲ್ಲ ಸರ್ ಸೋ ಇಂಡಿಪೆಂಡೆಂಟ್ ಸೋ ಇಂಡಿಪೆಂಡೆಂಟ್ ಇಟ್ ಇಸ್ ಡಿಸ್ಗಸ್ಟಿಂಗ್ ಫಾರ್ ಚಿಲ್ಡ್ರನ್ ಟು ಡೂ ದಟ್ ಟು ದೇರ್ ಪೇರೆಂಟ್ಸ್ ಡರ್ಟಿ ಚಿಲ್ಡ್ರನ್ ಯೂಟ್ಯೂಬ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಬಂದಿದ್ದು ಐ ಥಿಂಕ್ ಇಟ್ ವಾಸಂಟ್ ಅ ಕಾನ್ಸೆಪ್ಟ್ ಅಂಡ್ ಆಲ್ ನಾನು ಇನ್ನೊಬ್ಬರಿಗೆ ವಾಸ್ ವರ್ಕಿಂಗ್ ಫಾರ್ ಯೂಟ್ಯೂಬ್ ಚಾನಲ್ ಇನ್ನೂರು ಒಂದು ಕಂಪನಿಗೆ ಅದರಲ್ಲಿ ಒಂದು ಮಿನಿ ಸೀರೀಸ್ ಆಗಿ ನಾನು ಒಂದು ಮಾಡಿದೆ ದಿಸ್ ಇಸ್ ಆಫ್ಟರ್ ಇಟ್ ಅಂಡ್ ಎ ವೀಗನ್ ಓಕೆ ಸೊ ಅದರಲ್ಲಿ ಪ್ರೆಷರ್ ಸ್ಟಾರ್ಟ್ ಆಯಿತು ಒಂದು ಆಫ್ಟರ್ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಆಗಿದ್ಮೇಲೆ ನೀವು ನಾನ್ ವೆಜ್ ಕುಕ್ ಮಾಡಬೇಕು ನೀವು ನಾನ್ ವೆಜ್ ಕುಕ್ ಮಾಡಬೇಕು ಅಂತ ಸರಿ ನಾವು ನಮಗೆ ಕೆಲಸ ಹೋಯಿತು ನಾವು ಇನ್ನೊಬ್ಬರಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅವ್ರ ಕಂಪನಿಗೆ ಅವರು ಹಣ ಕೊಡ್ತಾ ಇದ್ದಾರೆ ನಮಗೆ ಮುಚ್ಕೊಂಡು ನಾವು ತಿಂದಿದ್ರು ತಿಂದಿದ್ದಿಲ್ಲ ನಮಗೂ ನಮ್ಮ ಕ್ಯಾಟ್ಸ್ ಇದಲ್ಲ ನೋಡ್ಬೇಕಲ್ಲ ಮುಚ್ಕೊಂಡು ಓಕೆ ನಾನ್ ವೆಜ್ ಮಾಡು ಲೈಕ್ ಆದರೂ ಇಟ್ ಬಿಕೇಮ್ ಸಚ್ ಎ ಟ್ರಾಮ್ಯಾಟಿಕ್ ಥಿಂಗ್ ಫಾರ್ ಮೀ ಆ 3 kilos ಬಿರಿಯಾನಿ ಅವ್ರಿಗೆ 1 lakh ಸಬ್ಸ್ಕ್ರೈಬರ್ ಬಂತು ಒಂದು 3 kilos ಬಿರಿಯಾನಿ ಇಷ್ಟೊಂದು ಆ ಡೇಕ್ಸ मेरे सास भी मंजे वो शिवाजी नगर का बड़ी डेक्सी की बिरयानी बनाने को डेक्सा उठाने छोड़े नहीं मेरे सास भी ले ये लोग मंजे उठाए बोलो भाया मेरे पूरा गुस्सा मेरे को यहां से चढ़ गए नमस्कार अम्मा नन के इदिंता नन के डेड बॉडी कुक माड़के साध्य इल्ला प्लीज क्षमिसिबिडि नान होगता इन इंदा नान होगबिटे नानु आदरू नन मगळिद्दाळल्वा ನಾನು ಎಲ್ಲರಿಗೂ ದೇವರಾಣಿ ಇವು ಬೇಡ ಟ್ಯೂ ಬೇಡ ನಾನೇನು ಅಡುಗೆ ಮಾಡ್ತೀನಿ ನಾನು ಮನೇಲಿ ಮಾಡಿಬಿಟ್ಟು ನಾನು ತಿಂದುಬಿಟ್ಟು ಮುತ್ಕೊಂಡು ನಾನು ನನ್ನ ಹಠಯೋಗ ಸಾಧನ ಮಾಡ್ತೀನಿ ಇನ್ನು ಏದು ಇದೆಲ್ಲ ನಮಗೆ ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಫಾರ್ ಮೀ ಐ ಕೆ ನಾಟ್ ಆಫ್ಟರ್ ಬಿಕಮಿಂಗ್ ವೀಗನ್ ಆಲ್ರೆಡಿ ಐ ವಾಸ್ ಅನ್ ಆನಿಮಲ್ ಲವರ್ ಅಂಡ್ ಆಕ್ಟಿವಿಸ್ಟ್ ಬಟ್ ಐ ನೆವರ್ ಮೇಡ್ ದ ಕನೆಕ್ಷನ್ ಆ ಕನೆಕ್ಷನ್ ಸಿ ವೆರಿ ಸಿಂಪಲ್ ಏನಾದರೂ ನೀನು ಮಾಡ್ಬೋದು ಅವೇರ್ನೆಸ್ ಇಲ್ಲ ಅಂದರೆ ಬಂದಿದ ತಕ್ಷಣ ಅದ ಮೇಲೆ ನೀನು ಮಾಡಿದ್ರೇನು ದೆನ್ ಇಟ್ಸ್ ಅ ಬಿಗ್ಗೆಸ್ಟ್ ಆಕ್ಸಿಮೋರಾನ್ ಸಿ ಹೆಂಗಾದರೆ ಇಟ್ ಇಸ್ ಲೈಕ್ ಮೀ ಎಂಡೋರ್ಸಿಂಗ್ ಅ ಸಿಲ್ಕ್ ಸಾರಿ ಕಂಪನಿ ಅಂಡ್ ಗೆಟಿಂಗ್ 5 lakhs ಬೀಯಿಂಗ್ ಅ ವೀಗನ್ ಇಸ್ ದ ಬಿಗ್ಗೆಸ್ಟ್ ಆಕ್ಸಿಮೋರಾನ್ ಆನ್ ದ ಪ್ಲಾನೆಟ್ ಸೋ ನೈಸ್ ಸೋ ಕನ್ಸರ್ನ್ ಯು ಆರ್ ನಾನು ಆ 5 lakhs ತೊಗೊಂಡ್ಬಿಟ್ಟು ಒಂದು ಅನಿಮಲ್ ವೆಲ್ಫೇರ್ ಬೋರ್ಡ್ಗೆ ಒಂದು 1 lakh ಹಾಕ್ಬಿಟ್ಟು ಬ್ಲೂ ಕ್ರಾಸ್ಗೆ ಇನ್ನೊಂದು 1 lakh ಹಾಕ್ಬಿಟ್ಟು ಇನ್ನೊಂದು ಒಂದು ವೀಗನ್ ಸ್ಯಾಂಕ್ಚುರಿಗೆ 1 lakh ಹಾಕ್ಬಿಟ್ಟಿದ್ರೆ ಯಾರು ಏನು ಹೇಳಲ್ಲ ಮುಚ್ಕೊಂಡಿರ್ತಾರೆ ನಮಗೆ ನಮ್ಮ ಕಾನ್ಶಿಯಸ್ ಇದಲ್ವಾ ನೈಟ್ ಹೋಗಿ ಮಲಗಬೇಕು ನೀ ಎಲ್ಲರಿಗೆ ನೀನು ಏನಾದರೂ ಏನೋ ಏನು ಹೇಳೋದು ಸುಳ್ಳು ಹೇಳು ಆದ್ರೂ ನಿನ್ನ ಮನಸಾಕ್ಷಿ ಅಂತ ಒಂದಿದೆ ಅಲ್ವಾ ನೀನು ಮಲಗೋ ಟೈಮಲ್ಲಿ ನೀನು ಅದನ್ನಲ್ಲೇ ಮಾತಾಡ್ಬೇಕು ಬೆಳಗ್ಗೆ ನಿಂತ ನೀನೇ ನೋಡ್ಬೇಕು ನಿನ್ನ ಮುಖ ಅಲ್ಲಿ ಅದು ತಿರುಗಿಸಿ ಥೂ ಅಂತ ಹೇಳಿದ್ರೆ ಆನ್ಸರಬಲ್ ಟು ಮೈಸೆಲ್ಫ್ ನಾಟ್ ಟು ಎನಿಬಡಿ ಸೊ ನನಗೆ ಅವೇರ್ನೆಸ್ ಬಂದಿದ ತಕ್ಷಣ ದೆನ್ ಹೌ ಕ್ಯಾನ್ ಐ ರೋಸ್ಟ್ ಅಂಡ್ ಕುಕ್ ಡೆಡ್ ಆನಿಮಲ್ಸ್ ವೈ ಶುಡ್ ಐ ಕುಕ್ ಈವನ್ ಡೆಡ್ ಆನಿಮಲ್ಸ್ ಐ ವಾಂಟ್ ಟು ನೋ ನೀವು ನಾಯಿ ತಿಂತೀರಾ ನೀವು ಪೂನೇನ್ ತಿಂತೀರಾ ಯು ವಿಲ್ ನಾಟ್ ಈಟ್ ಎ ಕ್ಯಾಟ್ ಲೈಕ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಈಟಿಂಗ್ ಅ ಕ್ಯಾಟ್ ಅಂಡ್ ಅ ಡಾಗ್ ಆರ್ ಈಟಿಂಗ್ ಅ ಕೌ ಅಂಡ್ ಅ ಮೇಬಿ ಗೋಟ್ ಆರ್ ವಾಟ್ ಎವರ್ ಇಟ್ ಇಸ್ ಎನಿ ಲೈಫ್ ಎನಿ ಲಿವಿಂಗ್ ಥಿಂಗ್ ಎನಿ ಲೈಫ್ ಓಕೆ ಆಮೇಲೆ ಹೇಳ್ತಾರೆ ಪ್ಲಾಂಟ್ಸ್ ಗೆ ಲೈಫ್ ಎಸ್ ದಟ್ ಲೈಫ್ ಯು ಮಸ್ಟ್ ಈಟ್ ಪ್ಲಾಂಟ್ ಲೈಫ್ ಇಸ್ ಗುಡ್ ಫಾರ್ ಯುವರ್ ಬಾಡಿ ಇವಾಗ ಲೈಕ್ ಓ ಪೀಪಲ್ ವುಡ್ ನಾವು ಯಕುಟಿಯಲ್ಲಿ ಇದ್ದೀವ ಸೈಬೀರಿಯಲ್ಲಿ ಇದ್ರೆ ಅಲ್ಲಿ ಸಿಕ್ಕಿದ್ದೇನು ಅದೇ ಸಿಕ್ಕಿದ್ದೆ ನೀವು ತಿನ್ಬೇಕು ವಿ ಆರ್ ಲಿವಿಂಗ್ ಇನ್ ಇಂಡಿಯಾ ವೇರ್ ಎವ್ರಿಥಿಂಗ್ ಇಸ್ ಗ್ರೋಯಿಂಗ್ ಕರ್ಮಭೂಮಿ ಯು ಆರ್ ನಾಟ್ ಲಿವಿಂಗ್ ಇನ್ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ದಟ್ ಯು ಈಟ್ ಅಕಾರ್ಡಿಂಗ್ ಟು ಜಿಯೋಗ್ರಫಿ ಇಟ್ ಇಸ್ ವೆರಿ ಸಿಂಪಲ್ ಅಂಡ್ ವಿತ್ ಸೋ ಮಚ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂಡ್ ಪ್ಲಾಸ್ಟಿಕ್ ಇದರೆಲ್ಲ ಇಶ್ಯೂಸ್ ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಬಂದಿದ ತಕ್ಷಣ ದಟ್ಸ್ ವೆನ್ ಐ ಡಿಸೈಡೆಡ್ ಓಕೆ ಲೈಕ್ ನನಗಿಂತ ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಈ ಭೂತಾಯಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲೇ ಬರೋದು ಇಲ್ಲೇ ಹೋಗೋದು ಅದಕ್ಕೆ ಜೊತೆ ಯಾರೂ ಬರ್ತಾ ಇಲ್ಲ ಹೋಗೋದಕ್ಕೆ ಯಾರೂ ಬರ್ತಾ ಇಲ್ಲ ಯಾರಾದರೂ ಬರಲ್ಲ ಮದರ್ ಫಾದರ್ ಬ್ರದರ್ ಸಿಸ್ಟರ್ ಹಸ್ಬೆಂಡ್ ನೋಬಡಿ ಇಸ್ ಗೋಯಿಂಗ್ ಟು ಕಮ್ ಯು ಆರ್ ಗೋಯಿಂಗ್ ಟು ಡೈ ಅಲೋನ್ ಯು ಆರ್ ಬೌನ್ ಅಲೋನ್ ಸಿಂಪಲ್ ಹಾಗೆ ಸೊ ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ನನಗಿದೆ ಆಸ್ ಒನ್ ಕಾನ್ಷಿಯಸ್ ಬೀಯಿಂಗ್ ಒನ್ ಅರ್ಥಲಿಂಗ್ ಎಲ್ಲಿಂದ ನೀವು ಅವತಾರಿಂದ ಕೂಡ ಬಂದಿರ್ಬೋದು ಆ ಪ್ಲಾನೆಟ್ ಇಂದ ಅದು ಬೇರೆ
ಆದ್ರೂ ನಿನ್ ಬಾಡಿ ಎಲ್ಲ ಈ ಸಾಯಿಲ್ ಈ ಮಣ್ಣಲ್ಲಿಂದ ಬಂದಿದ್ದೆ ದಿಸ್ ಇಸ್ ವೇ ನೀನು ಹೋಗ್ತದೆ ಸೊ ವಾಟ್ ಈಸ್ ಮೋರ್ ರೆಸ್ಪಾನ್ಸಿಬಲ್ ಅದಕ್ಕಿಂತ ನನ್ನ ವಿಷಯ ಕೇಳೋದಕ್ಕೆ ನನಗೆ ಒಂದು ಪ್ಲಾಟ್ಫಾರ್ಮ್ ಡಿಜಿಟಲ್ ಮೀಡಿಯಾ ಸಿಕ್ಕಿತ್ತು ಅದಕ್ಕೋಸ್ಕರ ಮೈ ಡಾಟರ್ ವಾಸ್ ವೆರಿ ಕ್ಲಿಯರ್ ಶಿ ಈಸ್ ವೆರಿ ಪ್ರೌಡ್ ಆಫ್ ಮೀ ಟರ್ನಿಂಗ್ ಆಲ್ ದಿಸ್ ಅವಳು ಒಂದು ಎನ್ವೈರನ್ಮೆಂಟಲಿಸ್ಟ್ ಪ್ಲಾಸ್ಟಿಕ್ ಬಗ್ಗೆ ಕಾನ್ಷಿಯಸ್ ಎಲ್ಲ ಬಂತು ನನಗೆ ಅವಳ ಬಗ್ಗೆ ಅವಳು ಹೇಳಿದ್ರು ಲಿಸನ್ ನೋಬಡಿ ಈಸ್ ಡೂಯಿಂಗ್ ಮೈ ಮದರ್ ಇಸ್ ರಾಕ್ ಸ್ಟಾರ್ ಮುಚ್ಕೊಂಡು ನಾನು ಡೀಲ್ ಸ್ಟ್ರೈಕ್ ಮಾಡ್ತೀನಿ ನೀನು ಮುಚ್ಕೊಂಡಿರು ನಿನ್ನ ಚಾನೆಲ್ ನಿನ್ನ ಸ್ಟೈಲಲ್ಲಿ ನಿನ್ನ ಮನೆಯಿಂದ ನೀನು ಸ್ಟಾರ್ಟ್ ಮಾಡಬೇಕು ಅವ್ರು ಹೇಳೋದು ಇವರು ಹೇಳೋದೆಲ್ಲ ಇಲ್ಲ ನಮ್ಮ ತಾಯಿ ನಮ್ಮ ಮನೇಲಿ ಯಾರು ಹೇಳೋದು ಕೇಳೋ ಟೈಪ್ ಅಲ್ಲ ನಮ್ಮ ಫ್ಯಾಮಿಲಿ ವಿಮೆನ್ ಇನ್ ಅವರ್ ಫ್ಯಾಮಿಲಿ ಡೋಂಟ್ ಲಿಸನ್ ಟು ಅದರ್ ಪೀಪಲ್ ಮಾಮ ಯು ಶಟ್ ಅಪ್ ಅವಳು ಏನು ಮಾಡಿದ್ರು ಶಾಂತನು ಭಾಗ್ಯರಾಜ್ಗೆ ಫೋನ್ ಮಾಡಿದ್ಲು ಫೋನ್ ಮಾಡಿಬಿಟ್ಟು ರೇ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ಕಂಪನಿ ಏನಿದೆ ಕಣವು ಯೂಟ್ಯೂಬಲ್ಲಿ ಅವನು ಹೇಳಿದೆ ಟ್ರೆಂಡ್ ಲೌಡ್ ಅಂತ ಅಂದ್ರೆ ಓಕೆ ವೆರಿ ಗುಡ್ ಆ ಬಾಸ್ ನಂಬರ್ ನನಗೆ ಕೊಡು ಅಂತ ಹೇಳಿದ್ರು ಅವನು ಕೊಟ್ಟ ಅವಳು ಮಾತಾಡಿದೆ ಒಂದು ಬಾಸ್ ಅದರಲ್ಲಿ ಟೂ ಬಾಸಸ್ ಸೈಮಲ್ಟೇನಿಯಸ್ಲಿ ಬರಿತಾ ಇದೆ ಅಲ್ವಾ ನಾನ್ ಬಿಡಲ್ಲ ಇದು ನೀವು ಸ್ಟಾರ್ಟ್ ಮಾಡ್ಬೇಕು ನಿಮ್ ಸ್ವಂತ ಚಾನೆಲ್ ನೀವು ಸ್ಟಾರ್ಟ್ ಮಾಡ್ಬೇಕು ನಿಮ್ ಕ್ರಿಯೇಷನ್ಸ್ ಏನಂತ ನಿಮ್ ಫುಡ್ ಆದ್ರೂ ನಿಮ್ ಕೈಯಲ್ಲಿ ನಿಮ್ ಮನೆಯಲ್ಲಿ ನಿಮ್ ಲೈಫ್ ಸ್ಟೈಲ್ ನ್ಯಾಚುರಲ್ ಆಗಿ ಬಿಕಾಸ್ ಇನ್ ದಟ್ ಇಟ್ ವಾಸ್ ಆಕ್ಟಿಂಗ್ ಸಮ್ಬಡಿಂಗ್ ಮೈ ಹಸ್ಬೆಂಡ್ ನನ್ನ ಮಗನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಜನಗೆ ಏನಾಗ್ಬಿಟ್ಟು ಇದು ನನ್ಗೆ ಗೊತ್ತಿಲ್ಲ ಸಿ ನಾನು ಐದು ಸಿನಿಮಾಲಿ ಪ್ರಕಾಶ್ ರಾಜ್ ಹೆಂಡತಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಯಾರು ನನ್ನ ಹತ್ರ ಬಂದು ಕೇಳಿಲ್ಲ ನೀವು ಪ್ರಕಾಶ್ ರಾಜ್ ಹೆಂಡತಿ ಅಂತ ಆದರೂ ಆ ಒಂದು ಯೂಟ್ಯೂಬ್ ಚಾನೆಲ್ ಬೇರೆಯವ್ರ ಕಂಪನಿಗೆ ನಾನು ಮಾಡಿದ್ದು ಅದರಲ್ಲಿ ನನ್ನ ಜೊತೆ ಆಕ್ಟ್ ಮಾಡಿ ರವಿಕಾಂತ್ ಅವ್ರನ್ನ ನಾನು ಟೆಕ್ನಿಷಿಯನ್ ಒಂದು ಹುಡುಗ ನನ್ನ ಮಗನಾಗ ಆಕ್ಟ್ ಮಾಡಿದ್ದಾನೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಇವರೇ ನನ್ನ ಹಸ್ಬೆಂಡ್ ಇವರೇ ನನ್ನ ಸನ್ ಅಂತ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಲಾಟ್ಸ್ ಆಫ್ ಪೀಪಲ್ ಆಸ್ಕಿಂಗ್ ಮೀ ಯುನು ಲೈಕ್ ನಿಮ್ ಗಂಡ ಅವ್ರ ನಿಮ್ ಸನ್ ತುಂಬ ಏ ನಾನು ಆಲೋಚನೆ ಯಾವ ಗಂಡ ಗಂಡ 98 ಹೋದ್ರು ಓಕೆ ಸಣ್ಣ ಹುಟ್ಟಲೇ ಇಲ್ಲ ನನಗೆ ಒಂದೇ ಡಾಟ್ರು ಇವ್ರು ಯಾರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ನಾನು ಇಲ್ಲಿ ಸ್ಕ್ರಾಚ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಐ ಆಮ್ ವರ್ಕಿಂಗ್ ಫಾರ್ ಅ ಕಂಪನಿ ನನ್ನ ಲೈಫ್ ಡಸೆಂಟ್ ರಿವಾಲ್ವ್ ಅರೌಂಡ್ ಸೋಷಿಯಲ್ ಮೀಡಿಯಾ ನನ್ಗೆ ಮನೆ ಬಂದ್ರೆ ನನಗೆ ನನ್ನ ಕ್ಯಾಟ್ಸ್ ಇದೆ ನನಗೆ ನನ್ನ ಆನಿಮಲ್ ವರ್ಕ್ ನನ್ನ ವಾಟ್ ಎವರ್ ಇಟ್ ಇಸ್ ಐ ನಿಮ್ಮ ಕೆಲಸಗಳಿದೆ ನನಗೆ ಈ ಐ ಆಮ್ ನಾಟ್ ಅಡಿಕ್ಟೆಡ್ ಟು ಮೊಬೈಲ್ ಫೋನ್ ಐ ಆಮ್ ನಾಟ್ ಅಡಿಕ್ಟೆಡ್ ಟು ಸೋಷಿಯಲ್ ನನ್ನ ಮನೇಲಿ ಟಿ ವಿ ಕೂಡ ಇಲ್ಲ ಸೊ ಐ ಆಮ್ ನಾಟ್ ನೋ ಟಿ ವಿ ಓಕೆ ಸೊ ಐ ವಿಲ್ ಬಿ ಪ್ಲೇಯಿಂಗ್ ವಿತ್ ದ ಕಿಡ್ಸ್ ಇನ್ ಅನಿಮಲ್ಸ್ ಇನ್ನೂ ಗಲ್ಲಿಯಲ್ಲಿರೋ ಡಾಗ್ಸ್ ಎಲ್ಲ ಇದಲ್ವಾ ಅದನ್ನ ಜೊತೆ ಆ ಮಕ್ಕಳ ಜೊತೆಗೆ ಅನಿಮಲ್ಸ್ ವೇರ್ ಎಲ್ ಬಿ ಸೊ ನನಗೆ ಇದಿಲ್ಲ ಐ ಡೋಂಟ್ ನೋ ಇವನ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಕಮೆಂಟ್ಸ್ ಆಮೇಲೆ ನನ್ನ ಮನೇಲಿ ಕೆಲಸ ಮಾಡೋ ಲೇಡಿ ಇದ್ದಾರೆ ಇಂದ್ರಕ್ಕ ಅವರು ಮಗಳು ನೋಡಿದ್ದು ಕಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ಇದು ಆಂಟಿಗೆ ಗೊತ್ತಾ ನನ್ ಏನು ಅಂತ ಅವ್ರು ಅಡುಗೆ ಮಾಡ್ತಾ ಇದ್ದಾರೆ ಹಿಂಗೆ ಈ ಚಾನೆಲ್ ಅಲ್ಲಿ ಆಕ್ಟ್ ಮಾಡಿರೋ ಅಂಕಲು ಸನ್ನು ಜನ ಎಲ್ಲ ತಿಳ್ಕೊಂಡಿದ್ದಾರೆ ಒರಿಜಿನಲ್ ಹಸ್ಬೆಂಡ್ ಸನ್ ಅಂತ ನಾನು ನಮ್ಮ ಅಕ್ಕಗೆ ಶಾಕ್ ಬಂತು ಯಾವ್ದು ಹಸ್ಬೆಂಡ್ ಯಾವ ಸನ್ ನಾನೇ ಇದ್ದೀನಿ ಅಲ್ಲಿ ಸೆವೆನ್ ಇಯರ್ಸ್ ನಿಂದ ನಾನು ಯಾವ ಮಗ ಯಾರು ನಾನು ನೋಡ್ಲಿಲ್ಲ ಯಾರು ಯಾರು ಕೇಳ್ತಾ ಇದ್ದಾರೆ ಅವ್ರು ಟೆನ್ಷನ್ ಆಗ್ಬಿಟ್ಟು ನಾನು ಹೇಳಿದ್ರು ಜನ ತಿಳ್ಕೊಂಡಿದ್ದಾರೆ ಅಂತ ಹುಡುಗಿ ಹೇಳಿದ್ರು ಆಮೇಲೆ ಇಂದ್ರಕ್ಕ ಹೇಳಿದ್ರೆ ಆಂಟಿಗೆ ಗೊತ್ತಿರೋದು ಬಿಡು ಇದು ಆನೇನ ಆಂಟಿ ಮಗಳಿಗೆ ಗೊತ್ತಿದ್ರೆ ಅವಳು ಸಾಯಿಸ್ಬಿಡ್ತಾಳೆ ಫಸ್ಟು ಶೀಲ್ಡ್ ಒಂದು ಭದ್ರಕಾಳಿ ಅವತಾರ ಅವಳು ಆವಾಗ ನನಗೆ ಬಂದ ಐ ಸೆಡ್ ವಾಟ್ ಐ ಕ್ಯಾನ್ ಬಿಲೀವ್ ಪೀಪಲ್ ಆರ್ ಯುನೋ ಲೈಕ್ ಬಟ್ ದೆನ್ ಐ ಆವಾಗಲೇ ನನಗೆ ರಿಯಲೈಸೇಷನ್ ಬಂತು ಜನ ಮೀದ ಮಿಸ್ಟೇಕ್ ಅಲ್ಲ ಯೂಟ್ಯೂಬ್ ಅಂದರೆ ಅವರು ದೃಶ್ಯದಲ್ಲಿ ಅದು ಒಂದು ರಿಯಾಲಿಟಿ ಪ್ಲಾಟ್ಫಾರ್ಮ್ ಅದು ಸೊ ನಾವು ಕಾಣಿಸೋದೇ ಅವರು ರಿಯಲ್ ಅಂತ ತಿಳ್ಕೊತಾರೆ ಸಿನಿಮಾ ಅವ್ರಿಗೂ ಗೊತ್ತು ಟಿ ವಿ ಸೀರಿಯಲ್ ನೋಡಿದ್ರೂ ಅವ್ರಿಗೂ ಗೊತ್ತು ಇದು ಆಕ್ಟಿಂಗ್ ಅಂತ ಕರೆಕ್ಟ್ ಪಾಯಿಂಟ್ ಆ ಕಿಚನ್ನು ನಂದಲ್ಲ ಮನೆಯೂ ನನ್ನ ನನ್ನ ಮನೆಯಲ್ಲ ಹಸ್ಬೆಂಡ್ ಆಲ್ಸೋ ನನ್ನ ಹಸ್ಬೆಂಡ್ ಅಲ್ಲ ಸನ್ ಆಲ್ಸೋ ನಾಟ್ ಮೈ ಸನ್ ಇಂಪ್ಯಾಕ್ಟ್ ಅಷ್ಟು ಆಗ್ಬಿಟ್ಟಿದೆ ಅಷ್ಟು ಆಗ್ಬಿಟ್ಟಿದೆ ದಟ್ ಇಸ್ ವೆನ್ ಐ ರಿಯಲೈಸ್ ನೋ 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 ಶಂಭು ಮಹಾದೇವ ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಯಾಕೆಂದ್ರೆ ದಿಸ್ ವಿಲ್ ಹ್ಯಾವ್ ಎ ವೆರಿ ಬ್ಯಾಡ್ ರಿಫ್ಲೆಕ್ಷನ್ ಅಪಾನ್ ಮೈ ಡಾಟರ್ ಯು ನೋ ಟುಮಾರೋ ಅವಾಗ ಅವಳಿಗೆ ಮದುವೆ ಆಗಿಲ್ಲ ಆಗಿರ್ಲಿಲ್ಲ ಆಗಿರ್ಲಿಲ್ಲ ಸೊ ನನಗೆ ಒಂದು ಲೈಕ್ ಯು ನಾಳೆ ದೇ ವಿಲ್ ಥಿಂಕ್ ಐ ಶುಡ್ ಬ್ರಿಂಗ್ ದೀಸ್ ಟು ಟು ಮೈ ಡಾಟರ್ ವೆಡ್ಡಿಂಗ್ ಎಕ್ಸ್ಕ್ಯೂಸ್ ಮೀ ಸಂಬಡಿ ಇಮ್ಯಾಜಿನ್ ಹೋದರೆ ವೇರ್ ಇಸ್ ಯುವರ್ ಹಸ್ಬೆಂಡ್ ವೆನ್ ವಾಟ್ ಹಸ್ಬೆಂಡ್ ವಾಟ್ ವಾಟ್ ಸನ್ ವೇರ್ ವಾಟ್ ವೇರ್ ಪ್ಲೀಸ್ ಶೋ ಮೀ ಐ ಆಲ್ಸೋ ವಾಂಟ್ ಟು ಸೀ ಸೊ ಇಟ್ ಈಸ್ ರಿಡಿಕ್ಯುಲ್ ಸೊ ದಟ್ ಇಸ್ ಸೊ ಈ ಎರಡು ರೀಸನ್ಗೋಸ್ಕರ ಆ್ಯಂಡ್ ಟು ಶೋ ಮೈ ಕ್ರಿಯೇಷನ್ಸ್ ದ ರಿಯಲ್ ಐ ಶೋ ಹೂಸ್ ಲಿವಿಂಗ್ ಇನ್ ಹರ್ ಹೌಸ್ ಅವಳ ಮನೆಯಲ್ಲಿ ಹೇಗೆ ಇರುತ್ತಾಳೆ ಯುನೋ ಲೈಕ್ ರಿಯಾಲಿಟಿ
ದಿಸ್ ಇಸ್ ಮೈ ಹೌಸ್ ಹೌ ಐ ಲಿವ್ ಇನ್ ಮೈ ಹೌಸ್ ನನ್ನ ಕ್ಯಾಟ್ಸ್ನ ಹೇಗೆ ನಾನು ನೋಡ್ಕೋತೀನಿ ನನ್ನ ಮನೆ ನಾನು ಹೇಗೆ ನೋಡ್ಕೋತೀನಿ ನನ್ನ ಮನೆಯಿಂದ ನಾನು ಏನು ಫುಡ್ ಮಾಡ್ತಾ ಇದ್ದೀನಿ ಏನು ಸೋಪ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ನಾನು ಎಲ್ಲಾದರೂ ಶೂಟಿಂಗ್ ಹೋಗಿದ್ರೆ ಅದನ್ನು ವೀಲಾಗ್ಸು ಟ್ರಾವೆಲಿಂಗ್ ತುಂಬ ನಾನು ಯೋಗ ಪ್ರೋಗ್ರಾಮ್ ಹೋಗಿದ್ರೆ ಅದ್ರ ಬಗ್ಗೆ ಶೇರ್ ಮಾಡೋದು ವಾಟ್ ಐ ಆಮ್ ರಿಯಲ್ ನಾನು ಮೇಕಪ್ ಇವಾಗ ನಿಮಗೋಸ್ಕರ ಬಂದಿದ್ದೀನಿ ಕನ್ನಡ ಜನರಿಗೆ ಎಲ್ಲರಿಗೆ ಹಾರ್ಟ್ ಅಟ್ಯಾಕ್ ಬರಬಾರ್ದಲ್ವಾ ತುಂಬ ದಿವಸದಿಂದ ನಾನು ನೋಡಲಿಲ್ಲ ಇವಾಗ ನೋಡಿದ್ರು ಅಯ್ಯೋ ಯಾರು ಬಂತು ಅಂತ ಬೆಳಗ್ಗೆ ಬೆಳಗ್ಗೆ ಅದಕ್ಕೋಸ್ಕರ ಅನಿಲ್ ಲೈಟಾಗಿ ಹಾಕಿಬಿಟ್ಟು ಸ್ವಲ್ಪ ಕಾಜಲ್ಲೆಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ ಇಲ್ಲಾಂದರೆ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡಬೇಕು ದೇವರಾಣೆ ನಿಜವಾಗ್ಲು ಬೆಳಗ್ಗೆನಿಂದ ನಾನೆಲ್ಲ ಅಂಬಿಕಾ ಚೇಚಿ ಬೈತಾರೆ ಯಾಕೆ ನೀನು ಸ್ವಲ್ಪ ಒಂದು ಲಿಪ್ಸ್ಟಿಕ್ ಆದರೂ ಹಾಕ್ಬಿಟ್ಟು ಹಾಕು ನೀನು ನಿನ್ನ ಟೀ ಶರ್ಟ್ ನಿನ್ನ ಟ್ರ್ಯಾಕ್ ಪ್ಯಾಂಟಲ್ಲೇ ಬರ್ತದೆ ಮತ್ತು ನನ್ನ ಮನೆಯಲ್ಲಿ ನೀನು ಪಟ್ಟು ಸರಿ ಚೀರೆ ಹಾಕ್ಕೊಂಡು ಅಡುಗೆ ಮಾಡ್ತೀನಿ ಹೀಗೆ ಅದು ದಟ್ ಇಸ್ ನಾಟ್ ಇವಾಗ ಒಂದು ಇಂಟರ್ವ್ಯೂ ನಾನು ಬರ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಬಂದು ಹಿಂಗೆ ಕೂತಿಗೂ ನಿಮ್ಮ ಜೊತೆ ಮಾತಾಡ್ಬಿಟ್ಟು ಹೋಗಬೇಕು ಮನೆಗೆ ಹೋಗಿದ ತಕ್ಷಣ ಮುತ್ತ ಸೀರೆ ಹಾಕು ಮೈ ಶಾರ್ಟ್ಸ್ ಆ್ಯಂಡ್ ಮೈ ಟೀ ಶರ್ಟ್ ಆ್ಯಂಡ್ ನಿಮ್ಮ ಕಿಚನ್ ಅದ್ರ ಜೊತೆ ಮೈ ಕ್ಯಾಚ್ ಬಟ್ ಮೈ ಚಾನಲ್ ಅವ್ರು ನೋಡ್ತಾರೆ ರಿಯಲ್ ಆಗಿ ದಟ್ ಇಸ್ ದ ರಿಯಾಲಿಟಿ ಆದ್ರೂ ನಮ್ಮ ಮನೆಯಲ್ಲಿ ನೈಟೇ ಹಾಕ್ತೀವ ನೈಟೇ ನೀವು ಬರಲ್ಲ ಸಿ ದೇರ್ ಇಸ್ ಅ ಡಿಫ್ರೆಂಟ್ ಶೋಯಿಂಗ್ ರಿಯಾಲಿಟಿ ಆ್ಯಂಡ್ ಶೋಯಿಂಗ್ ಎವ್ರಿಥಿಂಗ್ ಎವ್ರಿಥಿಂಗ್ ವೆರಿ ಟ್ರೂ ವೆರಿ ಟ್ರೂ ದಿಸ್ ಇಸ್ ಲೈಕ್ ಯು ನೋ ಸಿ ಮೈ ಬಾತ್ರೂಮ್ ಸಿ ಮೈ ನೋ 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 ಬಾತ್ರೂಮ್ ಟೂರ್ ಅಂಡ್ ಫ್ರಿಡ್ಜ್ ಟೂರ್ ಅನ್ನೋ ಅಲ್ಲಿ ನನ್ನ ಚಾನಲ್ ಅಲ್ಲಿ ಕೆಲವೆಲ್ಲ ಹೋಮ್ ಟೂರ್ ಅದು ಇದೆಲ್ಲ ಮಾಡ್ತಾರೆ ಇಟ್ ಇಸ್ ನಾಟ್ ರಿಕ್ ನಾನು ನನ್ನ ಬೆಡ್ನಿಂದ ಬೆಳಗ್ಗೆ ಹೆಂಗೆ ನಾನು ಎಳಿಸ್ಬಿಟ್ಟು ನಾನು ನನ್ನ ಯೋಗ ಸಾಧನ ಎಲ್ಲ ಮಾಡ್ತಾನೆ ಆದ್ರೂ ನೈಟ್ ಹೇಳಿದ್ರೆ ಐ ವೋರ್ ಎ ಟ್ರ್ಯಾಕ್ ಪ್ಯಾಂಟ್ ಅಂಡ್ ಟೀ ಶರ್ಟ್ ಅದೇ ಒಂದೊಂದು ಒಂದು ಪದ್ಧತಿ ಇದೆ ಯಸ್ ಅದೇ ಪದ್ಧತಿ ಇದೆ ಸೇಮ್ ಥಿಂಗ್ ಇನ್ ತೆಲುಗು ಇನ್ ಕನ್ನಡ ವೆರಿ ಗುಡ್ ಲೈಕ್ ಆ ಪದ್ಧತಿ ಚಾಲಾ ಚೂಡಬೇಕು ನೋಡಬೇಕು ನೋಡಬೇಕು ಅದು ಪದ್ಧತಿ ಚೂಡಾಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮ್ಮ ಚಾನೆಲ್ ಗೆ ಅದು ನಾನು ಐ ಆಮ್ ಅನ್ಲಿಮಿಟೆಡ್ ಅನ್ನೋನ್ ಗೊತ್ತೇ ಇಲ್ಲ ನಾನು ಹಂಗೆ ಹಾಕ್ತೀನಿ ನನ್ನ ಹತ್ರ ಕೇಳಿದ್ರು ಯಾರು ವಾಟ್ ಇಸ್ ಯರ್ ಟಾರ್ಗೆಟ್ ಆಡಿಯನ್ಸ್ ಅಂತ ನಾನು ಹೇಳಿದ್ರೆ ಅನ್ಲಿಮಿಟೆಡ್ ಅನ್ ಅನ್ನೋನ್ ಅಂತ ಹೇಳಿದ್ರೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಎಷ್ಟು ಜನ ಅದು ಐ ಡೋಂಟ್ ವಾಂಟ್ ಟು ಲಿಮಿಟೆಡ್ ಎಟ್ ಆಲ್ ಅದೇ ಹೇಳಿದ್ರೆ ಅಲ್ವಾ ಐ ನೋ ಬಟ್ ಇವಾಗ ನಿಮ್ಗೆ ಅದು ಇದೆಲ್ಲ ಇರುತ್ತಲ್ಲ ಒಂದು ಸಿಲ್ವರ್ ಬಟನ್ ಬರೋದು ಅದು ಸಿಲ್ವರ್ ಬಟನ್ ಬಂತು ಅಷ್ಟೇ ಓಕೆ ಅಂದ್ರೆ ಬಟ್ ನನಗೆ ಬಟನ್ಸ್ ಇಸ್ ನಾಟ್ ದ ಟಾರ್ಗೆಟ್ ಬಟ್ ಯು ಫೇರ್ ವೆರಿ ಎಮೋಷನಲ್ ಅಂದ್ರೆ ಎಮೋಷನ್ ನಾಟ್ ಎಮೋಷನಲ್ ಹ್ಯಾಪಿ ಬಿಕಾಸ್ ಯಾಕೆ ಅಂದ್ರೆ ಯಾರ್ಯಾರು ನಾನು ಹೇಳಿದ್ದು ದಿಸ್ ಚಾನೆಲ್ ವಿಲ್ ನಾಟ್ ವರ್ಕ್ ಔಟ್ ಅ ಪಾಸಿಟಿವ್ ಹ್ಯಾಪಿ ಚಾನಲ್ ಓಕೆ ಯಾಕೆಂದ್ರೆ ಯೂಟ್ಯೂಬಲ್ಲಿ ಒಂದು ಟ್ರೆಂಡ್ ನಡೆಸ್ತಾ ಇದೆ ಇವಾಗ ಯಾರ ಏನಾದರೂ ಕಾಂಟ್ರವರ್ಸಿ ಆಗಿ ನೆಗೆಟಿವ್ ಥಿಂಗ್ಸ್ ನಿಮ್ಮಲ್ಲಿ ನಾನು ನಾಶನೆ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಎಲ್ಲ ಬೈಬಿಟ್ಟು ಲೈಕ್ ಅಲ್ಲಿ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅವ್ನು ಹಿಂಗೆ ಮಾಡಿದ ನನ್ನ ಹಂಗೆ ಕೇಳಿದ ಸುಮ್ಮನೆ ಯಾಕೆಂದ್ರೆ ವ್ಯೂಸ್ ಹೋಗ್ಬೇಕಂತ ಲೈಕ್ ಎಷ್ಟು ದಿವಸ ನೀವು ಅದು ಮಾಡ್ತೀರ ಕರೆಕ್ಟ್ ನೋ ಹೌ ಲಾಂಗ್ ಡ್ಯೂ ಥಿಂಕ್ ಆ ಡ್ರಾಮಾ ಎಲ್ಲ ಸಿ ಡ್ರಾಮಾ ಡ್ರಾಮಾ ಮಾಡಬೇಕು ಸಿನಿಮಾ ಸಿನಿಮಾ ಮಾಡಬೇಕು ಯೂಟ್ಯೂಬ್ ಯೂಟ್ಯೂಬ್ ಮಾಡಬೇಕು ಅಟ್ ಲೀಸ್ಟ್ ಒಂದು ಫ್ಯಾಮಿಲಿ ಇದ್ರೆ ಏನಾದರೂ ಡ್ರಾಮಾ ಬರುತ್ತೆ ನೀ ನಾನು ಇರೋದು ಪುಣೆ ಏನು ಹೇಳ್ತಾರೆ ನಮ್ಮ ಪಿಲ್ಲಿ ಯಾವ್ದಮ್ಮ ಬಿಲ್ಲಿ ಕ್ಯಾಟ್ಸ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ಬೆಕ್ಕು ಬೆಕ್ಕು ಹಾ ನಾನು ಇರೋದು ನಾಲು ಬೆಕ್ಕು ಅದು ಬಾಯಿ ಎಲ್ಲ ಏನು ನಾಯ್ಸ್ ಕೂಡ ಬರಲ್ಲ ಡಾಗ್ ಏನು ಹೇಳ್ತಾರೆ ನಾಯಿ ಹಾ ನಾಯಿ ನಾಯಿ ಆದರೂ ಲೊಳ್ಳೊಳ್ಳೆ ಅಂತ ಹೇಳ್ತಾ ಇಲ್ಲಿ ಬೊಗಳುತ್ತೆ ಹಾ ದಟ್ ವಿಲ್ ಅಟ್ ಲೀಸ್ಟ್ ಹ್ಯಾಪನ್ ಬಾರ್ಕಿಂಗ್ ವೇರ್ ಇನ್ ದ ಬಾರ್ಕ್ ಬಾರ್ಕಲ್ಲಿ ಬರುತ್ತೆ ಬಟ್ ಕ್ಯಾಟ್ಸ್ ಏನು ಮಾಡಲ್ಲ ಐ ಲಿವ್ ಅ ಕಾಮ್ ಕ್ವೈಟ್ ಕ್ಯಾಟ್ ಲೈಫ್ ವಾಟ್ ಯು ವಾಂಟ್ ಡ್ರಾಮಾ ಆನ್ ಯೂಟ್ಯೂಬ್ ಟು ಶೋ ಏನು ತೋರಿಸ್ಬೇಕು ನಿಜವಾಗ್ಲೂ ಒಂದು ಫ್ಯಾಮಿಲಿ ಇದ್ರೆ ಲೈಕ್ ಯು ಸೆಡ್ ಹಸ್ಬೆಂಡ್ ಸನ್ ದಟ್ ಮದರ್ ಇನ್ ಲಾ ಫಾದರ್ ಇನ್ ಲಾ ಸಮಥಿಂಗ್ ಟು ಶೋ ನಾನು ಒಬ್ಬಳೇ ಇದ್ದೀನಿ ಮತ್ತೆ ನಾನು ನನ್ನ ಕ್ಯಾಟ್ಸ್ ಜೊತೆ ನಾನು ಹಿಂಗೆ ಪೇಂಟ್ ಮಾಡ್ತೀನಿ ನಾನು ಹಿಂಗೆ ಕೇಕ್ ಮಾಡ್ತೀನಿ ನಾನು ಹಿಂಗೆ ಸೂಪ್ ಮಾಡ್ತೀನಿ ನಾನು ಹಿಂಗೆ ಅಡುಗೆ ಮಾಡ್ತೀನಿ ಅದೇ ನಾನು ತೋರಿಸ್ ಇಫ್ ಐ ಶೂಟಿಂಗಲ್ಲಿ ಹೋಗಿದ್ರೆ ಬ್ಲಾಗ್ ಇವಾಗ ಕನ್ನಡದಲ್ಲಿ ಅವ್ರು ಕೇಳಿದ್ರು ಈ ಇಂಟರ್ವ್ಯೂ ಮಾಡಿದ್ರು ಅವ್ರಿಗೂ ಹ್ಯಾಪಿ ಆಗಿರುತ್ತೆ ನನಗೂ ಇಟ್ ಓನ್ ಬಿ ಸಚ್ ಅ ಪ್ರೆಷರ್ ಟು ಲೈಕ್ ಕನ್ನಡದಲ್ಲಿ ನಾನು ನೋಡ್ಬಿಟ್ಟು ಸೊ ಇಟ್ ಈಸ್ ಆಲ್ಸೋ ಬೋತ್ ಗೆಟ್ ಸ್ಯಾಟಿಸ್ಫೈಡ್ ಸೊ ಡಿಜಿಟಲ್ ಮೀಡಿಯಾ ಸೊ ನೀವು ಅಲ್ಲಿ ಆಲೋಚನೆ ಮಾಡಬೇಕು ಹೆಂಗೆ ಅದನ್ನು ತೊಗೊಂಡು ಹೋಗ್ಬೇಕು ಅಂತ ಅಲ್ಲಿ ಅದು ನೀವು ವ್ಯೂಸ್ಗೋಸ್ಕರ ಹಣಕ್ಕೋಸ್ಕರ ಏನಾದರೂ ಒಂದು ಮಕ್ಸದ್ ಅಂತ ಹೇಳ್ತಾರಲ್ವ ನೀವೊಂದು ಟಾರ್ಗೆಟ್ ಹಾಕ್ಕೊಂಡ್ರೆ ಇದು ನನ್ನ ಒಪಿನಿಯನ್ ಆ ಟಾರ್ಗೆಟ್ ನೀವು ಸೇರಿಸಿದ ಮೇಲೆ ಹೋಗಿದ್ಮೇಲೆ ಆ ಟಾರ್ಗೆಟಲ್ಲಿ ಯು ವಿಲ್ ಪ್ಲಾಟ್ ಅದಕ್ಕಿಂತ ನೀನು ಇವಾಗ ಓಕೆ ಏನು ಅದರಲ್ಲಿ ಯೂಟ್ಯೂಬಲ್ಲಿ ಬೆಸ್ಟು ಏನಿದೆ ಆ ಡೈಮಂಡ್ ಬಟನ್ ಅಲ್ವಾ ಓಕೆ ನನಗೆ ಡೈಮಂಡ್ ಬಟನ್ ಬರಬೇಕು ಡೈಮಂಡ್ ಬಟನ್ ಬರಬೇಕು ಓಕೆ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಡೈಮಂಡ್ ಬಂದಿದ್ಮೇಲೆ ಏನು ಮಾಡ್ತೀನಿ ಮುಗಿದೋಗಿತ್ತಾ ಎಂಡ್ ಅಲ್ಲಿಗೆ ಸೊ ಎ ವಾಟ್ ಈಸ್ ಅನ್ಲಿಮಿಟೆಡ್ ಅಂತ ಕ್ರಿಯೇಷನ್ ಇಸ್ ಅನ್ಲಿಮಿಟೆಡ್ ಸತ್ಯ ಸತ್ಯ ಇಫ್ ಯು ಕಂಟಿನ್ಯೂಡ್ ಐ ಆಮ್ ಎ ಕ್ರಿಯೇಟರ್ ನೀನ್ ಜೆನ್ಯುವಿನ್ ಆಗಿ ನೀನು ನಿನ್ನ ಕೈಯಲ್ಲೋ ನಿನ್ನ
ಬ್ರೇನು ನಿನ್ ವಿಜುವಲ್ ಆಗಿ ಯಾರಾದ್ರೂ ನಿಮಗೆ ಕೊಟ್ಟಿದ್ದು ಏನೋ ಒಂದು ಟ್ಯಾಲೆಂಟ್ ನೀನು ಇಸ್ತಮಾಲ್ ಮಾಡಿ ನೀನೇನು ಸಾರಿ ಬರ್ತಾ ಇದೆ ನನಗೆ ನೀನು ಯೂಸ್ ಮಾಡಿ ಏನಾದರೂ ನೀನು ಒಂದು ಇಫ್ ಯು ಕ್ರಿಯೇಟಿಂಗ್ ಅದು ಕಾನ್ಸ್ಟೆಂಟ್ ಆಗಿ ಇವಾಲ್ವ್ ಆಗಿ ನೀನು ಗ್ರೋಯಿಂಗ್ ಆದರೆ ಅದು ಕಾನ್ಸ್ಟೆಂಟ್ ಆಗಿ ಹೋಗುತ್ತೆ ಸತ್ತೋಗಿದ ಮೇಲೆ ಕೂಡ ಚಾನಲ್ ಇರುತ್ತೆ ಇರುತ್ತೆ ಕರೆಕ್ಟ್ ಎಷ್ಟೋ ವರ್ಷಗಳಿರುತ್ತೆ ಅದು ಅದು ಡೌನ್ ಕ್ರಿಯೇಷನ್ ಇಸ್ ಎಂಡ್ಲೆಸ್ ಎಂಡ್ಲೆಸ್ ವೆರಿ ಟ್ರೂ ಸೊ ಇವಾಗ ನಾನು ನನಗೆ ಪಾಟ್ರಿ ತುಂಬ ಇಷ್ಟ ನಾ ಲೈಫೈಗೂ ನಾನು ಪಾಟ್ ಮಾಡಿದೆ ಅದು ಕೂಡ ನಾನು ಶೇರ್ ಮಾಡ್ತೇನೆ ನನಗೆ ತುಂಬ ಪೀಸ್ಫುಲ್ ಆಗಿದ್ರೆ ಡೂಯಿಂಗ್ ಥಿಂಗ್ಸ್ ನನ್ನ ಕೈಯಲ್ಲಿ ಮಾಡೋದು ನನಗೆ ಕೀಪ್ಸ್ ಮೈ ಹೆಡ್ ಕಾಮ್ ನೋಡಿ ಅಮ್ಮಂದು ಜೆನೆಟಿಕಲಿ ಎಲ್ಲ ನಿಮ್ಗೆ ಹೇಗ್ ಬಂದಿದೆ ಅನ್ನೋದಕ್ಕೆ ಗ್ರ್ಯಾಂಡ್ ಮದರ್ ಆಲ್ಸೋ ಓಕೆ ಅದೇ ಆಲ್ ತ್ರೀ ಫ್ರಮ್ ದ ಜೀನ್ಸ್ ಅದು ಬಂದಿದೆ ಅಂದ್ರೆ ಯಾವಾಗ್ಲೇ ಅಮ್ಮ ಬೇಕಿಂಗ್ ಮಾಡ್ತಿದ್ರು ಅಂತ ಹೇಳಿದ್ರಿ ಪಾಟ್ರಿ ಮಾಡ್ತಿದ್ರು ಅಂತ ಹೇಳಿದ್ರಿ ನಾಟ್ ಪಾಟ್ರಿ ಪೇಂಟಿಂಗ್ ಪೇಂಟಿಂಗ್ ಓಕೆ ಅದು ಬೆಸ್ಟ್ ಆರ್ಟಿಸ್ಟ್ ಅಮ್ಮನ ಓಕೆ ನಿಮ್ಮ ನಿಮಗೆ ನೋಡ್ಬಿಟ್ಟು ಸ್ಕೆಚ್ ಮಾಡ್ತಾರೆ ಹೌದಾ ಇದು ಗೊತ್ತಿರಲಿಲ್ಲ ನನಗೆ ಡ್ರಾಯಿಂಗ್ ಬರಲ್ಲ ನನಗೆ ಸ್ಟೇನ್ ಗ್ಲಾಸ್ ಪೇಂಟಿಂಗ್ ನಾನು ಮಾಡ್ತೀನಿ ನಾನು ಆಮೇಲೆ ಮೊಗ್ಗು ಹಾಕೋದು ನಿಮ್ಮ ಮಗಳಿಗಮ್ಮ ಮೈ ಡಾಟರ್ ಅಗೇನ್ ಲೈಕ್ ಮೈ ಮದರ್ ಲಕ್ಷ್ಮಿ ಅವರು ಅಂಡ್ ಮೈ ಡಾಟರ್ ಲೈಕ್ ಸೇಮ್ ಗ್ರ್ಯಾಂಡ್ ಮದರ್ ಸೇಮ್ ಓಕೆ ಗ್ರ್ಯಾಂಡ್ ಮದರ್ ಆಮೇಲೆ ಡಾಟರ್ ಯಾರು ಅಂದ್ರೆ ಮೀಟ್ ಮಾಡ್ತಾ ಇರ್ತಾರೆ ಅವಾಗ ಯಾ ಇದರ್ ಆಲ್ ಗ್ರ್ಯಾಂಡ್ ಮದರ್ಸ್ ಅಂಡ್ ಗ್ರ್ಯಾಂಡ್ ಡಾಟರ್ಸ್ ಆರ್ ಕ್ಲೋಸ್ ಓಕೆ ಓಕೆ ಸೂಪರ್ ದಟ್ ಇಸ್ ನಾರ್ಮಲ್ ಈಕ್ವೇಷನ್ ಸೂಪರ್ ಅದ್ ಇಟ್ ಇಸ್ ಲೈಕ್ ಅಂಡ್ ದೇ ಬೋತ್ ವೆರಿ ಸಿಮಿಲರ್ ಅದೇ ಅದಕ್ಕೆ ಕೇಳಿದೆ ಇಬ್ಬರಿಗೆ ಪಟ್ಟು ಸೀರೆ ಆಮೇಲೆ ಗೆಟಿಂಗ್ ರೆಡಿ ಲುಕಿಂಗ್ ಗುಡ್ ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಡೌನ್ ಟು ದ ಲಾಸ್ಟ್ ಥಿಂಗ್ ನಾನು ನನ್ನ ಗ್ರ್ಯಾಂಡ್ ಮದರು ಬಿಸಿ ವಿತ್ ಡಾಗ್ ಅಂಡ್ ಕೌ ಅಂಡ್ ಓಕೆ ಆನ್ ದ ರೋಡ್ ಹಂಗೆ ಲೈಕ್ ಯು ನೋ ಕಂಫರ್ಟ್ ಇಸ್ ಮೋರ್ ದನ್ ಸ್ಟೈಲ್ ಅಂಡ್ ಫ್ಯಾಷನ್ ಬಟ್ ದೀಸ್ ಟು ಆರ್ ಲೈಕ್ ಡಿವಸ್ ಓಕೆ ಅಂದ್ರೆ ಒಂದು ಇದು ಒಬ್ಬ ಕಾಮನ್ ಅವ್ರ ಪ್ರಶ್ನೆ ಅಂದ್ರೆ ನಾನು ಒಬ್ಬ ಇಂಟರ್ವ್ಯೂಯರ್ ಆಗೋ ಅಥವಾ ಇದಾಗೋ ಕೇಳ್ತಾರೆ ಇದನ್ನು ಬಹುಶಃ ಪ್ರೋಗ್ರಾಮ್ ನೋಡ್ತಿರೋರಿಗೆ ಇದೊಂದು ಯಾಕೆ ಕೇಳಲಿಲ್ಲ ಇವರು ಅಂತ ಕಮೆಂಟ್ ಮಾಡಬಾರ್ದು ಕೇಳ್ತೀನಿ ಆನ್ಸರ್ ಮಾಡೋದು ಬಿಡೋದು ಇಟ್ಸ್ ಲೆಫ್ಟ್ ಟು ಯು ನಾನು ಇವಾಗ ಲಕ್ಷ್ಮೀ ಅಮ್ಮನ ಮಗಳು ಐಶ್ವರ್ಯ ಅವರು ಸೊ ಇದು ಒಂದು ನಮ್ಗೆ ಈ ಕಡೆಯಿಂದ ನೋಡೋರ್ಗೆ ನಾನು ನಿಮ್ಮ ಸೈಡಿಂದ ಹೇಳ್ತಲ್ಲ ನಮ್ಮ ಕಡೆಯಿಂದ ಈ ಕ್ಯಾಮ್ರಾ ಹಿಂದೆಯಿಂದ ನೋಡೋರ್ಗೆ ನಮ್ಗೆ ಏನು ಅನ್ಸುತ್ತೆ ಲಕ್ಷ್ಮೀ ಅಮ್ಮ ಅವ್ರ ಮಗಳು ಅಷ್ಟು ದೊಡ್ಡ ಸ್ಟಾರ್ ಮಗಳು ಇವ್ರು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಇವ್ರು ಯಾಕೆ ಯೂಟ್ಯೂಬ್ ಮಾಡಬೇಕು ಇವ್ರು ಯಾಕೆ ಸೋಪ್ ಇದು ಫಿಲ್ಮ್ ಪ್ರೊಡಕ್ಷನ್ನೇ ಮಾಡ್ಬೋದಲ್ಲ ಈ ಥರದೆಲ್ಲ ಪ್ರಶ್ನೆಗಳು ಎಲ್ಲ ನನಗೆ ಎಲ್ಲ ಫಸ್ಟು ಸೆಕೆಂಡು ನನಗೆ ಏನು ಕೆಪಾಸಿಟಿ ಅದ್ರ ಸೆಕೆಂಡ್ ನನಗೆ ಚಿಕ್ಕ ವಯಸ್ಸಿನಿಂದ ಈ ಯು ಆರ್ ದಿಸ್ ಒನ್ಸ್ ಡಾಟರ್ ದಟ್ ಒನ್ಸ್ ಡಾಟರ್ ದಟ್ ಇಸ್ ನಾಟ್ ಹ್ಯಾಪನಿಂಗ್ ಓಕೆ ನಮ್ಮ ರಾಮನಾಥಪುರಂ ನಾವೇ ಕನ್ಯಾಕುಮಾರಿ ಎತ್ಕೊಂಡು ನಾವೇ ನಮ್ಮ ಕೆಲಸ ಮಾಡಬೇಕು ಅಂತ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಇನ್ನೊಂದ್ರೆ ವಾಟ್ ಇಸ್ ಮೋಸ್ಟ್ ಡಿಸ್ಗಸ್ಟಿಂಗ್ ಈಸ್ ಲೈಕ್ ಈ ಏಜಲ್ಲಿ ನನ್ನ ಕೆಪಾಸಿಟಿಗೆ ನಾನು ದೊಡ್ಡಾಗಿ ಬಂತು ಒಂದು ದೊಡ್ಡ ಮನೆ ಹಾಕೊಂಡು ನಮ್ಮ ತಾಯಿನ ನೋಡಬೇಕು ಅವ್ರ ಮನೇಲಿ ಹೋಗಿ ಕೂತ್ಕೊಂಡು ಅವ್ರ ಪ್ರಾಣ ತೆಗಿ ಬರಬಾರ್ದು ಚಿಲ್ಡ್ರನ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ವಾಟ್ ಇಸ್ ದಿಸ್ ಬುಲ್ಶಿಟ್ ಯು ಆರ್ ಸೋ ಮಡಿ ಸೋ ವಾಟ್ ನೀನ್ ಕೆಲಸ ನೀನ್ ಮಾಡು ಯು ಕ್ಯಾನ್ ನಾಟ್ ಶೀ ಈಸ್ ದ ಲೆಜೆಂಡ್ ಶೀ ಈಸ್ ದ ಸ್ಟಾರ್ ಐ ಆಮ್ ನಾಟ್ ದ ಲೆಜೆಂಡ್ ಐ ಆಮ್ ನಾಟ್ ದ ಸ್ಟಾರ್ I will work all my life. I will not depend upon mother, father, brother, sister, daughter, husband, nobody. Wonderful. ನಾನ್ ಸತ್ತಿದ ಮೇಲೆ ನನ್ನ ಫ್ಯೂನರಲ್ ಕೂಡ ನನ್ನ ಹಣ ಇಟ್ಬಿಟ್ಟು ನಾನು ಹೋಗ್ತೀನಿ ದಿಸ್ ಇಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇದು ತುಂಬಾ ದಿಸ್ ಇಸ್ ಥಿಂಗ್ ಲೈಕ್ ಯಾರ ಮಗಳಾದ್ರು ಯಾರು ಎಷ್ಟೊಂದು ಬಿಸ್ನೆಸ್ ಮ್ಯಾನ್ ಹುಡುಗಿ ಆದ್ರು ಸ್ಟಾರ್ ಆದ್ರು ಲೈಕ್ ಸಾವ್ ಅನ್ನೋದು ಸಾಯ್ ಅನ್ನೋದು ಎಲ್ಲರಿಗೆ ಬರುತ್ತೆ ಸೊ ದಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ನಿಮಗೆ ಒಂದು 100 years ಇಲ್ಲ 1000 years ಇಲ್ಲ ಈ ಭೂಮಿಯಲ್ಲಿ ನೀನು ಹುಟ್ಟಿದ್ದು ಸೊ ಯು ಫೋಕಸಿಂಗ್ ಆನ್ ಆಲ್ ದ್ಯಾಟ್ ಈಸ್ ಸ್ಟುಪಿಡಿಟಿ ಆಲ್ರೆಡಿ 50 years ಹೋಯ್ತು ಹಾಫ್ ಸೆಂಚುರಿ ಹೋಯ್ತಲ್ವಾ ನಾನು ಏನು ಮಾಡಿದ್ದೆ ಏನು ಮಾಡಲಿಲ್ಲ ಲೈಫಲ್ಲಿ ಈವಾಗ ಅಟ್ ಲೀಸ್ಟ್ ನೆಕ್ಸ್ಟ್ ಐ ಡೋಂಟ್ ನೋ 50 years 20 years 10 years ಎಷ್ಟು ನಾನು ನಿನ್ನ ಭೂಮಿಯಲ್ಲಿದ್ದೀನೋ ಮೈ ಓನ್ಲಿ ಫೋಕಸ್ ಮದರ್ ಅರ್ತ್ ದಟ್ ಈಸ್ ಆಲ್ ಅಲ್ಟಿಮೇಟ್ಲಿ ಯಾಕೆಂದರೆ ಸ್ವಲ್ಪ ಯೋಗ ಅಲ್ಲಿ ಹೋಗಿದ ಮೇಲೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ದ್ಯಾಟ್ ಇಫ್ ಯು ರೀಡ್ ಲೈಕ್ ಈ ಜನ್ಮ ಈ ಟೈಮ್ ಬೆಸ್ಟು ತಿರುಗಿಸ್ ಬಂದಿರೋ ಟೈಮಲ್ಲಿ ಗೋರ್ ಕಲಿಯುಗ ಏನೋ ನೆಕ್ಸ್ಟ್ 4000 years ಅಷ್ಟೇ ಆಮೇಲೆ ಗೋರ್ ಕಲಿಯುಗ ಎಲ್ಲ ಸ್ಟಾರ್ಟ್ ಮಾಡಿದರೆ ದೇರ್ ಇಸ್ ನೋ ವೆಜಿಟೇಷನ್ ಆ್ಯಸಿಡ್ ರೈನ್ ಬರುತ್ತೆ ಎಲ್ಲ ವೆಜಿಟೇಷನ್ ಹೋಗಿದ ಮೇಲೆ ದೆನ್ ನೋ ಫುಡ್ ನಥಿಂಗ್ ಓನ್ಲಿ ನೀನು ಕ್ಯಾನಿಬಲಿಸಮ್ ಮನುಷ್ಯ ಮನುಷ್ಯ ಯಸ್ ಬರ್ಬೇಕು ಆ ಟೈಮಲ್ಲಿ ಬೇಡಲ್ವಾ ಮುಕ್ತಿ ಇವಾಗಲೇ ಬರ್ಬೇಕಲ್ವಾ ಏನ್ ಮಾಡೋದು 12 ಜ್ಯೋತಿರ್ಲಿಂಗ ನೋಡ್ಬೇಕು ಈ ಪ್ಲಾನ್ ಎಲ್ಲ ನಮ್ಗೆ ಬಂತು ಅಯ್ಯೋ ನೋ ನೋ ಹೌ ಟು ಗೋ ಟು ಮುಕ್ತಿ ಸ್ಟಾರ್ಟ್ ಫ್ರಮ್ ಕೇದಾರ್ನಾಥ್ ಅಮರ್ನಾಥ್ ಫಸ್ಟ್ ಉತ್ತರಾಖಂಡ್ ಡಿಸೈನ್ ಅದೇ ಬಂತು ಆ ವರ್ಷದಲ್ಲಿ ಫ್ಲಡ್ಸ್
Then I went and saw the Dhyana Linga. I got, so I am more interested in being a conscious ee planet ge en madbeku to ensure that peace varbandu mukti final, no attachments, nothing, don't come back, finish yavadu karma yen en beku accounts ella teers bitu ledger balance, you know it should balance matte varbadu because idu ondu cycle, correct? So when you understand all these things ninige artha agute okay iro time alli now survive anta ondu maadbeku, okay? It's very simple. Now obbarobrige neen heg survive maarti anta avaravaru ishta avaravaru capacity anta nanige gottirodu naan maarta idini ashte, correct? For me this is a, for me working is very important to take care of nanige nan petsu. Ivaga me also is not my mother's responsibility. Yavaga till 18. Till education ella kottidru aamele muchukondu naavu kelsa naave maadbeku. Mummy nanige idilla kodu, daddy nana type alla sir. So independent, so independent. It is disgusting for children to do that to their parents. Dirty children. Nee mother father na thai tandena neevu nodbeku. ಎಲ್ಲ ಬೆಳೆಸಿ ಕೂತ್ಕೊಂಡು ಮನೆಯಲ್ಲಿ ಕೆಲವರು ಇದಾರಲ್ವಾ, ಎಷ್ಟು ಏಜ್ ಆದ್ರೂ ಏನು ಮಾಡಲ್ಲ, ಒಂದು ಫ್ಯಾಮಿಲಿಗೆ ಒಂದು ಭಾರವಾಗಿ ಇರ್ತಾರಲ್ವಾ, ಅವ್ರು ನೋಡಿದ್ರೇನೆ ನನಗೆ ನಿಜವಾಗ್ಲೂ ಬರುತ್ತೆ. ನಮ್ಮ ಕನ್ನಡ ಸಿನಿಮಾ ಸೀರಿಯಲ್ಗಳು ಅಥವಾ ನಮ್ಮ ಕನ್ನಡ ರಿಯಾಲಿಟಿ ಶೋಗಳು ಬಂದರೆ ಐಶ್ವರ್ಯ ಮ್ಯಾಮ್ ಒಪ್ಕೋತಾರ ಮಾಡೋದಕ್ಕೆ? ಯಾಕೆ ಮಾಡಲಿ, ಎಲ್ಲಿ ಯಾರಾದರೂ ಪ್ಲೀಸ್ ಪೇ, ಐ ವಿಲ್ ಗೋ ಎನಿವೇರ್ ಅಂಡ್ ವರ್ಕ್. ವಾಟ್ ಇಸ್ ದಟ್ ವರ್ಕ್ ಇನ್ ಕನ್ನಡ ಅಂಡ್ ಬ್ಯಾಂಗ್ಳೂರ್ ಪ್ಲೀಸ್? ವಾಟ್ ಫುಡ್? ಎಸ್ ಮಾ, ಸೂಪರ್ ವೆಜಿಟೇಬಲ್, ದ ಪ್ರೊಡ್ಯೂಸ್, ಎವ್ರಿಥಿಂಗ್ ಇನ್ ಬ್ಯಾಂಗ್ಳೂರ್ ಇಸ್ ಲೈಕ್ ರಿಚ್ ಅಂಡ್ ಗ್ರೀನ್ ಅಲ್ವಾ? ಕರೆಕ್ಟ್. ಮತ್ತೆ ಐ ವಿಲ್ ಬಿ ಈಟಿಂಗ್ ಹ್ಯಾಪಿಲಿ ಫ್ರೂಟ್ಸ್ ಅಂಡ್ ಶೂಟಿಂಗ್ ಇನ್ ಬ್ಯಾಂಗ್ಳೂರ್ ವೆದರ್ ಅಂಡ್